ವಿಚಾರ ಗೊತ್ತಾದ ಕೂಡಲೇ ದೂರು ಕೊಟ್ಟ ಮಗನಿಗೆ ಯಾಕೆ ತಾಯಿ ಸತ್ಯವನ್ನು ಹೇಳಲಿಲ್ಲ ಸ್ವಇಚ್ಛೆಯಿಂದಲೇ ಹೋಗಿದ್ರೆ ವಿಷಯ ತಿಳಿದ ತಕ್ಷಣ ಯಾಕೆ ವಾಪಸ್ ಆಗಲಿಲ್ಲ ಎಸ್ ಐ ಟಿ ಪೊಲೀಸರು ಹೋಗುವ ತನಕ ಸಂಬಂಧಿಕರ ಮನೆಯಲ್ಲೇ ಇದ್ದದ್ದು ಯಾಕೆ ಯಾಕೆ ಸಂತ್ರಸ್ತೆ ಎಸ್ ಐ ಟಿ ಮುಂದೆ ತುಟಿ ಬಿಚ್ಚಲಿಲ್ಲ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಸಂತ್ರಸ್ತೆಯ ಈ ವಿಡಿಯೋ ಹೇಳಿಕೆ ಸಹಜವಾಗಿ ಈ ಪ್ರಶ್ನೆಗಳು ಮೂಡುತ್ತೆ ಆಯಿತು ಎಸ್ ಐ ಟಿ ತನ್ನ ಸುಪರ್ದಿಕ್ ತಗೊಳಕು ಮೊದಲೇ ಈಕೆ ವಿಡಿಯೋ ಮಾಡಿದ್ರು ಅಂತಲೇ ಅನ್ಕೊಳ್ಳ ಆಮೇಲಾದರೂ ಮಗನಿಗೆ ಹೇಳ್ಬಿಟ್ಟು ಕಂಪ್ಲೇಂಟನ್ನು ವಾಪಸ್ ತೆಗಿಸ್ಬೋದಾಗಿತ್ತು ಅಥವಾ ಟಿ ವಿನಲ್ಲಿ ಇಷ್ಟೆಲ್ಲ ಸುದ್ದಿ ಬರ್ತಾಯಿತ್ತು ಅಂತ ಆಕೆ ವಾಪಸ್ ಬರ್ಬೋದಾಗಿತ್ತು ಸಂಬಂಧಿಕರ ಮನೆಯಿಂದ ಸಂಬಂಧಿಕರ ಮನೆಯಲ್ಲೇ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅಂದರೆ ಅರೆಸ್ಟ್ ಅಂದರೆ ವಶಕ್ಕೆ ಪಡೆದಿದ್ದಾರೆ ರಕ್ಷಣೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಹೀಗೆ ಹತ್ತಾರು ಪ್ರಶ್ನೆಗಳು ಈ ವಿಡಿಯೋ ಹಿಂದೆ ಕಾಡ್ತಾ ಇದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾರೆ ಅಂತ ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು ಆದರೆ ನಾನು ಯಾವ ತೊಂದರೆನು ಏನೂ ಆಗಿಲ್ವಲ್ಲ ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಅಲ್ಲಿ ಯಾರಿದೆ ಏನು ತೊಂದರೆ ಆಗಿಲ್ಲ ಭವನಿಯಲ್ಲಿ ರೇವಣ್ಣ ಆಗಲಿ ಬ್ರಜ್ಮಣ್ಣ ಆಗಲಿ ಅವರಿಂದ ನಮ್ಗೆ ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ ಬಾಬಣ್ಣೆ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದ್ರ ಚೆನ್ನಾಗೇ ನೋಡ್ಕೊಂಡೆ ಕಳಿಸೋರೆ ಆದರೆ ಈ ಮೊಬೈಲ್ ಅಲ್ಲಿ ಯಾವುದೇ ಅಲ್ಲಿ ನಮಗೆ ಅದಕ್ಕೂ ಅವ್ರ ಇದಕ್ಕೂ ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅದೇ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಾಪ್ಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೆ ಟಿ ವಿ ನೋಡ್ತಾ ಇದ್ದೇ ಗೊತ್ತಾಯ್ತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಭಯಪಡಬೇಡ ಚೆನ್ನಾಗಿದ್ದೀನಿ ಆದರೆ ಊರಲ್ಲೆಲ್ಲ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಮಹಿಳೆಯ ವಿಡಿಯೋ ಈಗ ಸ್ಫೋಟಕ ಟ್ವಿಸ್ಟನ್ನು ಕೊಡ್ತಿರುವಂಥದ್ದು ಹಾಗಾದ್ರೆ ಸಂತ್ರಸ್ತಿಯ ವಿಡಿಯೋ ಹೇಳಿಕೆಯ ಬಳಿಕ ಯಾರು ಸತ್ಯವಂತರು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ ಐ ಟಿನ ಸಂತ್ರಸ್ತೆನ ಅಥವಾ ಎಚ್ ಡಿ ರೇವಣ್ಣ ಅವರ ಸಂತ್ರಸ್ತೆ ಹೇಳಿದ್ದು ಸತ್ಯವಾಗಿದ್ರೆ ರೇವಣ್ಣ ಅರೆಸ್ಟ್ ತಪ್ಪಿಸಬಹುದಿತ್ತಲ್ವಾ ಬಲವಂತವಾಗಿ ರೇವಣ್ಣ ಅವರನ್ನ ಅವ್ರ ಕಡೆಯವರು ಹೇಳಿಕೆ ರೆಕಾರ್ಡ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಎಸ್ಐಟಿ ಟಿ ಸಂತ್ರಸ್ತೆಯ ಬಳಿ ಬಲವಂತವಾಗಿ ರೇವಣ್ಣ ವಿರುದ್ಧ ಹೇಳಿಕೆಯನ್ನ ಪಡೆಯಲಾಯ್ತ ಸಂತ್ರಸ್ತಿಯ ಒಂದು ವಿಡಿಯೋ ಈಗ ಮೂವರ ಮೇಲೆ ಅನುಮಾನ ಬರುವ ರೀತಿಯಲ್ಲಿದೆ ಸಂತ್ರಸ್ತೆ ಭಯದಿಂದ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿದ್ದಾರಾ ಸಂತ್ರಸ್ತೆಯ ವಿಡಿಯೋ ಹೇಳಿಕೆಯ ಬಳಿಕ ಯಾರು ಸತ್ಯವಂತರು ಅನ್ನೋದು ಈಗಿರುವಂತಹ ಪ್ರಶ್ನೆ ಇದೆಲ್ಲದಕ್ಕೂ ಕೂಡ ಒಂದು ತೆರೆ ಬೀಳಬೇಕು ಅಂದ್ರೆ ಆ ಸಂತ್ರಸ್ತ ಮಹಿಳೆಗೆ ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಡಬೇಕಾಗುತ್ತೆ ನಾನು ಯಾರು ಕಿಡ್ನಾಪ್ ಮಾಡಿಲ್ಲ ನಾನೇ ಮನೆಗೆ ಹೋಗಿ ಈ ಸತ್ಯ ಹಿಂದೆ ರೇವಣ್ಣ ಸಾಹೇಬ್ರನ್ನ ಅರೆಸ್ಟ್ ಮಾಡೋಕ್ಕೂ ಮೊದಲೇ ಅದು ಗೊತ್ತಿತ್ತು ಕಿಡ್ನಾಪ್ ಮಾಡಿಲ್ಲ ಇದು ಉದ್ದೇಶಪೂರ್ವಕವಾಗಿ ಸರ್ಕಾರ ಪಿತೂರಿ ಮಾಡಿರ್ತಕ್ಕಂಥದ್ದು ದೇವೇಗೌಡ ಸಾಹೇಬ್ರ ಕುಟುಂಬದ ಇತಿಹಾಸದಲ್ಲಿ ಅವರು ಯಾರು ಕೂಡ ಯಾರನ್ನೂ ಬಲವಂತವಾಗಿ ಇಲ್ಲಿವರೆಗೂ ಅವರ ಎಪ್ಪತ್ತು ವರ್ಷದ ರಾಜಕೀಯ ಅನುಭವದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಿಂದನೂ ಕೂಡ ಮತ್ತು ಅವ್ರ ಕುಟುಂಬದಲ್ಲಿ ಯಾರೂ ಕೂಡ ಆ ರೀತಿ ನಡ್ಕೊಂಡಿದ್ದಂಥ ಇತಿಹಾಸ ಇಲ್ಲ ಇನ್ನೂ ಕೂಡ ಈ ಕಿಡ್ನಾಪ್ ಅಂತಕ್ಕಂಥದನ್ನ ವ್ಯವಸ್ಥಿತವಾಗಿ ಅಂದರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ರೇವಣ್ಣವರು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿರ್ತಕ್ಕಂಥದ್ದು ಎಣದಿರ್ತಕ್ಕಂಥ ಬಲೆ ಅಂತ ಬಿಟ್ಟರೆ ಇವತ್ತು ಆ ಎಮ್ಮನೆ ಸತ್ಯ ಹೇಳಿದಾರಲ್ಲ ಭಗವಂತ ಇದಾನೆ ಅನ್ನೋದಕ್ಕೆ ದೇವರು ಇದಾನೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ನೀವು ಯಾರೇ ಏನೇ ಬಲವಂತ ಮಾಡಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನರಸಿಂಹಮೂರ್ತಿ ಈ ಹಿಂದಿನಿಂದಲೂ ಕೂಡ ಬಿಜೆಪಿ ಜೆ ಡಿ ಎಸ್ ಎಸ್ ಐ ಟಿ ಮತ್ತು ಸರ್ಕಾರದ ಬಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೌಟ್ ಅನ್ನು ಪಡ್ತಾ ಇದ್ರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಈ ವಿಡಿಯೋ ಈ ಪ್ರಕರಣದಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅಂತ ವಿಪಕ್ಷಗಳು ಪ್ರೇಮ್ ಒಂದು ಯಾವಾಗ ಕಿಡ್ನ್ಯಾಪ್ಗೆ ಒಳಗಾಗಿದ್ದಂತಹ ಸಂತ್ರಸ್ತ ಮಹಿಳೆ ನಿನ್ನೆ ಒಂದು ಹೇಳಿಕೆಯನ್ನು ಹೊರಗಡೆ ಬಿಟ್ಟರು ಆ ಹೇಳಿಕೆ ಹೊರಗಡೆ ಬಂತು ಇದೀಗ ಸಾಕಷ್ಟು ಅನುಮಾನಗಳನ್ನು ಹಾಕ್ತಿದೆ ಒಂದು ಈಕೆ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ ನಂತರ ಈಕೆ ಎಸ್ ಐ ಟಿಗೆ ಸಿಕ್ಕ ಬಳಿಕ ಎಸ್ ಐ ಟಿಯವರು ಈಕೆಯನ್ನು ರಕ್ಷಣೆ ಮಾಡಿ ಕರ್ತರ್ತೀವಿ ಅಂತೇಳಿ ಈಕೆ ಇದ್ದಂತಹ ಜಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಕೆ ಹೇಳ್ಬಹುದಿತ್ತು ಯಾರ್ರೀ ಕಿಡ್ನ್ಯಾಪ್ ಆಗಿರೋದು ನನ್ನ ಇಚ್ಛೆಗೆ ನಾನು ಬಂದಿದ್ದೀನಿ ನೀವ್ಯಾಕೆ ನನ್ನನ್ನು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮಹಿಳೆ ಹೇಳ್ಬೋದಿತ್ತು ಆದರೆ ಎಸ್ ಐ ಟಿ ಪೊಲೀಸರು ಈಕೆಯನ್ನ ರಕ್ಷಣೆ ಮಾಡಿ ಆ ಬಳಿಕ ಕರ್ತಂದಿದ್ದಾರೆ ಕರ್ತಂದು ಅದಾದ ಬಳಿಕ ಇದೇ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರ ಅರೆಸ್ಟ್ ಆಗಿದೆ ಸಾಕಷ್ಟು ಒಂದ್ ರೀತಿ ವಿವಾದ ಪಡ್ಕೊಂಡಿದೆ ಇಡೀ ಪ್ರಕರಣ ಹೀಗಾಗಿ ಸಾಕಷ್ಟು ಅನುಮಾನಗಳು ಹುಟ್ಟು ಹಾಕ್ತಿದೆ ಒಂದು ಎರಡು ಮೂರು ಅನುಮಾನಗಳು ತಂತಾನೆ ಕಾಡ್ತಿದೆ ಯಾಕಂತ ಹೇಳಿದ್ರೆ ಈ ಒಂದು ವಿಡಿಯೋವನ್ನು ಮಹಿಳೆಯನ್ನು ಮಹಿಳೆಗೆ ಯಾರಾದರೂ ಹೆದರಿಸಿ ಬೆದರಿಸಿ ಏನಾದ್ರು ಹೇಳಿಕೆಯನ್ನು ಕೊಟ್ರ ಅಥವಾ ಹೇಳಿಕೆ ಈ ಮಹಿಳೆ ಸ್ವಇಚ್ಛೆಯಿಂದ ಈ ಹೇಳಿಕೆಯನ್ನು ಕೊಟ್ಟು ಅದಾದ ಬಳಿಕ ಎಸ್ ಐ ಟಿ ಪೊಲೀಸರು ಬಂದ ಬಳಿಕ ತನ್ನ ಹೇಳಿಕೆ ಏನಾದರೂ ಈಕೆ ಉಲ್ಟಾ ಹೊಡೆದ್ರ ಎಸ್ ಐ ಟಿ ಪೊಲೀಸರ ಮುಂದೆ ಅಥವಾ ಎಸ್ ಐ ಟಿ ಪೊಲೀಸರು ಆಕೆ ಆ ರೀತಿ ಹೇಳಿಕೆ ಕೊಟ್ಟರು ಕೂಡ ಆಕೆಯನ್ನು ಕರ್ತಂದು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಹೆದರಿಸಿ ಬೆದರಿಸಿ ಬೇರೆ ರೀತಿಯಾದಂತಹ ಹೇಳಿಕೆಯನ್ನ ಪಡ್ಕೊಂಡ್ರ ಹೀಗಾಗಿ ನಾನಾ ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಟು ಹಾಕ್ತಿದಾವೆ ಹೀಗಾಗಿ ಈ ವಿಡಿಯೋ ಇಟ್ಕೊಂಡು ಒಂದು ನಿಜ ಒಂದು ತನಿಖೆಯನ್ನ ನಡೆಸ್ಬೇಕಾಗುತ್ತೆ ನಿಜಕ್ಕೂ ಈ ಮಹಿಳೆ ಈ ಒಂದು ವಿಡಿಯೋವನ್ನ ಯಾವ ಮನಸ್ಥಿತಿಯಲ್ಲಿ ಯಾವ ಆಧಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವಿಡಿಯೋ ಹೇಳಿಕೆಯನ್ನ ಮಾಡಿದ್ದಾರೆ ಈ ವಿಡಿಯೋ ಹೇಳಿಕೆಯನ್ನು ಹೊರಬಿಟ್ಟಿದ್ದಾರೆ ಅಂತೇಳಿ ಹೀಗಾಗಿ ಈ ಒಂದು ವಿಡಿಯೋ ಹೇಳಿಕೆ ಬಹುತೇಕ ಇವತ್ತು ಕೋರ್ಟ್ನಲ್ಲೂ ಕೂಡ ವಿಚಾರಣೆಗೆ ಬರಬಹುದು ಎಚ್ ಡಿ ರೇವಣ್ಣ ಪರ ವಕೀಲರು ಈ ವಿಡಿಯೋವನ್ನು ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ಕೂಡ ತರುವಂತಹ ಸಾಧ್ಯತೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಮಹಿಳೆ ಎಚ್ ಡಿ ರೇವಣ್ಣ ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ ನಾನು ಸ್ವ ಇಚ್ಛೆಯಿಂದ ಬಂದಿದ್ದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಹೀಗಾಗಿ ಈ ವಿಡಿಯೋ ಹಿಂದೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಿವೆ ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಆದರೆ ಒಂದು ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಕಂಡು ಬರ್ತಾ ಇದೆ ಅಂದರೆ ಸಂತ್ರಸ್ತೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲು ಮಾಡಿರೋದ್ರಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲೂ ಇದನ್ನೇ ಹೇಳಿದಾರಾ ನನ್ನನ್ನು ರೇವಣ್ಣ ಅವರು ಕಿಡ್ನಾಪ್ ಮಾಡಿಸಿಲ್ಲ ಅಂತ ಮಾಡಿಸಿದ್ದಾರೆ ಅಂತ ಹೇಳಿದಾರ ಗೊತ್ತಿಲ್ಲ ಅದು ಅಲ್ಟಿಮೇಟ್ ಜಡ್ಜ್ ಮುಂದೆ ಹೇಳಿರ್ತಕ್ಕಂಥದ್ದು ಅಲ್ಲೇನಾದರೂ ಅಲ್ಟಿಮೇಟ್ ಉಲ್ಟ ಏನಾದರೂ ಆಕೆ ಹೇಳಿದರೆ ಈ ವಿಡಿಯೋಗೆ ಮಹತ್ವ ಇರುತ್ತಾ ಇಲ್ವಾ ಅಂತಕ್ಕಂಥದ್ದು ಯಾಕೆಂದರೆ ಜಡ್ಜ್ ಮುಂದೆ ಕೊಡ್ತಕ್ಕಂಥದ್ದೇ ಅಂತಿಮ ಅಲ್ಲೇನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಜಡ್ಜ್ಗೆ ಮಾತ್ರ ಗೊತ್ತಿರುತ್ತೆ ಅದರ ಆಧಾರದ ಮೇಲೆ ರೇವಣ್ಣ ಅವ್ರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ